ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಯಾರೇ ಒಬ್ಬ ವ್ಯಕ್ತಿ ಮೇಲೆ ಎಫ್ಐಆರ್ ಆಗಿದ್ರೆ ಅವರು ಗವರ್ನಮೆಂಟ್ ಕೆಲಸಗಳಿಗೆ ಅಪ್ಲೈ ಮಾಡಬಹುದಾ ಅಥವಾ ಮಾಡಕ್ಕೆ ಸಾಧ್ಯ ಇಲ್ವಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಂದ್ರೆ ವೀಕ್ಷಕರೇ, ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಎಫ್ಐಆರ್ ಆದರೆ ಅದು ಯಾವುದೇ ನೇಚರಿನ ಕೇಸ್ ಆಗಿರಬಹುದು, ಅವನ ಮೇಲೆ ಎಫ್ಐಆರ್ ಆಗಿದೆ ಅಂತಂದ್ರೆ ಅವನು ಬರಿ ಆರೋಪಿ ಅಷ್ಟೇ ಆಗಿರ್ತಾನೆ. ಅವನು ಯಾವುದೇ ಕೆಲಸಗಳಿಗೆ ಅಪ್ಲಿಕೇಶನ್ ಕೂಡ ಹಾಕಬಹುದು. ಅಂದ್ರೆ ಯಾವುದೇ ಒಂದು ಅಪ್ಲಿಕೇಶನ್ ಕಾಲ್ ಫಾರ್ ಆದಾಗ ಏನಾಗುತ್ತೆ, ಇವಾಗೆಲ್ಲ ಆನ್ಲೈನ್ ಅಲ್ಲಿ ಇರುತ್ತೆ, ಅಲ್ಲೊಂದು ಕಾಲಮ್ ಕೂಡ ಇರುತ್ತೆ, ನಿಮ್ಮ ಮೇಲೆ ಯಾವುದಾದರೂ ಕ್ರಿಮಿನಲ್ ಕೇಸ್ ಇದೆಯಾ ಅಂತ ಹೇಳಿ ಒಂದು ಕಾಲಮ್ ಇರುತ್ತೆ. ಆ ಕಾಲಮ್ ಅಲ್ಲಿ ಅವರು ಸತ್ಯಾನೇ ಹೇಳಬೇಕಾಗುತ್ತೆ, ಅವರ ಮೇಲೆ ಈ ತರ ಎಫ್ಐಆರ್ ಆಗಿದೆ ನನ್ನ ಮೇಲೆ ಅಂತ ಹೇಳಿ ಆ ಕಾಲಮ್ ಅಲ್ಲಿ ಎಸ್ ಅಂತಲೇ ಹೇಳಬೇಕಾಗುತ್ತೆ. ಯಾವುದೇ ರೀತಿ ಅವರು ಸತ್ಯಾನ ಮುಚ್ಚಿಡಬಾರದು, ಈ ರೀತಿ ಅದನ್ನು ಡಿಸ್ಕ್ಲೋಸ್ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ, ಒಂದು ವೇಳೆ ನಿಮ್ಮ ಮೇಲೆ ಯಾವುದೇ ಒಂದು ಅಂದ್ರೆ ಯಾವುದೇ ಒಬ್ಬ ಸರ್ಕಾರಿ ಕೆಲಸ ಆಕಾಂಕ್ಷಿ ಯಾರಿರ್ತಾನೆ ಅವನ ಮೇಲೆ ಏನಾದರೂ ಎಫ್ಐಆರ್ ಇದ್ದು ಅವನು ಬರಿ ಅಲ್ಲಿ ಆರೋಪಿ ಅಷ್ಟೇ ಆಗಿರ್ತಾನೆ, ಅವನ ವಿಚಾರಣೆ ನಡೆದು ಕೇಸ್ ಡಿಸ್ಪೋಸ್ ಆಗೋವರೆಗೂ ಬಹುಶಃ 7-8 ವರ್ಷ, ಒಂದು ವೇಳೆ ಆರೋಪ ಸಾಬೀತಾದರೆ ಅವನ ಕನ್ವಿಕ್ಷನ್ ಆರ್ಡರ್ ಆಗೋಕ್ಕೂ 7-8-10 ವರ್ಷ ತನಕ ನಡೆಯುತ್ತೆ ಕೇಸು. ಹಂಗನ್ಬಿಟ್ಟು ಅವನು ಅಲ್ಲಿವರೆಗೂ ಯಾವುದೇ ಕೆಲಸಕ್ಕೆ ಎಲಿಜಿಬಿಲಿಟಿ ಬರೋದಿಲ್ಲ ಅಂತ ಹೇಳೋಕ್ಕೆ ಬರೋದಿಲ್ಲ, ಅವನು ಅಪ್ಲಿಕೇಶನ್ನ ಹಾಕೋಬೋದು, ಅದಕ್ಕೆ ಯಾವುದೇ ನಿರ್ಬಂಧ ಇರೋದಿಲ್ಲ. ಆ ಟ್ರಯಲ್ ನಡೆದು ಒಂದು ವೇಳೆ ಅವನೇನಾದರೂ ಅಪರಾಧಿ ಅಂತ ಹೇಳಿ ಅವನ ಆರೋಪ ಸಾಬೀತಾಗ್ಬಿಟ್ರೆ ಮಾತ್ರ, ಅವನಿಂದ ಕನ್ವಿಕ್ಷನ್ಗೆ ಹೋದರೆ ಮಾತ್ರ ಅವನು ಕೆಲಸ ಕಳ್ಕೊತಾನೆ. ಆದರೆ ಈ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದು ಯಾಕೆ ಅಂತಂದ್ರೆ, ಈಗ ಒಂದು ಯುವಕನಿಗೆ ಒಂದು ಈಗ ಎಲ್ಲಾ ಕೆಲಸ ಹುಡುಗಾನೇ ಆಯ್ತು ಹುಡುಗಿನೇ ಆಯ್ತು ಎಲ್ಲಾ ಕೆಲಸಕ್ಕೂ ಏನು ಮಾಡ್ತಾರೆ, ಒಂದು ಏಜ್ ಲಿಮಿಟ್ ಅಂತ ಇಟ್ಟಿರ್ತಾರೆ ಗವರ್ನಮೆಂಟ್ ಜಾಬ್ಗಳಲ್ಲಿ. ಈಗ ಒಂದು 25 ವರ್ಷ, ಈಗ PSI ಎಲ್ಲ ಬರಿಬೇಕಂದ್ರೆ 25 ವರ್ಷ ಲಾಸ್ಟು, 26 ವರ್ಷ ಲಾಸ್ಟು, ಹೀಗೆ ಒಂದು FDA STA ಬರೆಯೋಕ್ಕೆಲ್ಲ 35 ಲಾಸ್ಟು, 38 ಲಾಸ್ಟು, ರಿಸರ್ವೇಷನ್ ಕ್ಯಾಟಗರಿಗೆ ಅಂತೆಲ್ಲ ಹೇಳಿ ಒಂದೊಂದೇ ಏಜ್ನ ಲಿಮಿಟ್ ಮಾಡ್ತಾ ಹೋಗಿರ್ತಾರೆ. ಯಾವುದೇ ಒಂದು FIR ಆಗಿತ್ತು ಅಂತ ಅಂದ ಮಾತ್ರಕ್ಕೆ ಇವರು ಅಪ್ಲಿಕೇಶನ್ ಹಾಕೋಕ್ಕೆ ಬರೋದಿಲ್ಲ ಅಂತಂದರೆ ಅವ್ರ ಏಜ್ ಬಾರ್ ಆಗೋಗುತ್ತೆ. ಆನಂತರ ಅವರು ನಿರ್ದೋಷಿ ಅಂತ ಸಾಬೀತಾಗಿ ಅದು ಚಾರ್ಜ್ ಶೀಟ್ ಆಗಿಲ್ಲ ಅಂತಂತಂದರೆ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಅನ್ಯಾಯ ಆಗುತ್ತೆ. ಇದೇ ಕಾರಣಕ್ಕೆ ಅವ್ರ ಮೇಲೆ FIR ಇದ್ದರೂ ಕೂಡ ಅವರು ಅಪ್ಲಿಕೇಶನ್ನ ಹಾಕ್ಬೋದು, ಗೌರ್ಮೆಂಟ್ ಜಾಬ್ನ ಪಡ್ಕೋಬೋದು. ಆರೋಪ ಸಾಬೀತಾದ ಮೇಲೆ ಅಷ್ಟೇ ಅವರನ್ನು ಇನ್ನು ಕೆಲಸದಿಂದ ತೆಗೆಯಬಹುದು ಅಥವಾ ಸಸ್ಪೆನ್ಷನಲ್ಲಿ ಇಡ್ಬೋದು ಹೊರತು ಅವ್ರ ಕೆಲಸಕ್ಕೆ ಹಾಕಕ್ಕೆ ಯಾವುದೇ ರೀತಿ ತಡೆ ಇರೋದಿಲ್ಲ. ಹಾಗೇನೆ ಯಾರೇ ಒಬ್ಬ ಕೆಲಸದ ಆಕಾಂಕ್ಷಿ ಏನಿರ್ತಾನೆ ಅವನು ತನ್ನ ಮೇಲೆ ಏನಿದೆ ಆರೋಪದ್ದು FIR ಆಗಿದ್ರೆ ಏನೇ ಆಗಿದೆ ಅದನ್ನು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಟೈಮಲ್ಲಿ. ಅದನ್ನು ಅಂದರೆ ಮುಚ್ಚಿಟ್ರೆ ಅದರಿಂದ ತೊಂದರೆ ಆಗುತ್ತೆ, ಮುಚ್ಚಿಡಬಾರ್ದು. ತನ್ನಲ್ಲಿ ಹೇಳ್ಕೋಬೇಕು ಈ ಥರ FIR ಆಗಿದೆ, ಯಾವ ಕೆಳಗಡೆ ಆಗಿದೆ ಅಂತ ಹೇಳಿ ಅಲ್ಲಿ ಅಪ್ಲಿಕೇಶನಲ್ಲಿ ಹೇಳ್ಕೋಬೇಕಾಗ್ತದೆ. ಹಾಗೇನೆ ವೀಕ್ಷಕರೇ, ಇಲ್ಲಿ ಈ ಥರ ಒಂದು ಗೌರ್ಮೆಂಟ್ ಜಾಬ್ಗೆ ಯಾಕೆ ಒಂದು ಏಜ್ ಲಿಮಿಟ್ ಏನಿದೆ ಅದು ಮೀರಿ ಹೋಗಬಾರ್ದು, ಆದ್ದರಿಂದ ಅಪ್ಲಿಕೇಶನ್ ಹಾಕೋಬೋದು, ಹಾಕೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ. ಒಂದು ವೇಳೆ ಅವರು ಕನ್ವಿಕ್ಷನ್ ಆಗಿಬಿಟ್ರೆ ಮತ್ತು ಕೆಲಸ ಕಳ್ಕೊತಾರೆ, ಆದರೆ ಅವರು ನಿರ್ದೋಷಿ ಅಂತ ಆದರೆ ಅಂದರೆ 7-8 ವರ್ಷ ಟ್ರಯಲ್ ನಡೆದು ಅವರು ನಿರ್ದೋಷಿ ಅಂತ ಏನಾದರೂ ಪ್ರೂವ್ ಆಗಿಬಿಟ್ರೆ ಅಂಥ ಟೈಮಲ್ಲಿ ಅವ್ರ ಕೆಲಸ ಕಂಟಿನ್ಯೂ ಆಗುತ್ತೆ. ಅವರೇನು ಕಷ್ಟಪಟ್ಟು ಕೆಲಸ ಸಂಪಾದನೆ ಮಾಡಿರ್ತಾರೆ, ಅವ್ರ ವಿದ್ಯೆಗೆ ಏನು ವಿದ್ಯಾರ್ಹತೆ ಏನಿರುತ್ತೆ ಅದಕ್ಕೆ ಸರಿಸಮಾನವಾಗಿ ಒಂದು ಯಾವುದೋ ಒಂದು ಹುದ್ದೆ ಮೇಲೆ ಹೋಗಿ ಕೂತಿರ್ತಾರೆ, ಅದು ಕಂಟಿನ್ಯೂ ಆಗುತ್ತೆ. ಆದ್ದರಿಂದ ಯಾರೋ ಒಬ್ಬ ವ್ಯಕ್ತಿ ನನ್ನ ಮೇಲೆ FIR ಆಗಿದೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಹಿಂಜರಿಯೋ ಅಗತ್ಯ ಇರೋದಿಲ್ಲ. ಎಷ್ಟೋ ಪ್ರಕರಣಗಳಲ್ಲಿ ನೋಡ್ತೀವಿ ವೀಕ್ಷಕರೇ, FIR ಆಗೋದು ಅಂದರೆ ಯಾವುದೋ ಒಂದು ಜಗಳ ನಡೀತಾ ಇರುತ್ತೆ, ಅಲ್ಲಿ ಹೋಗಿ ಒಂದು 4 ಜನ ಹುಡುಗರು ನಿಂತು ಜಗಳ ನೋಡ್ತಿದ್ರು, ಅವರನ್ನು ಕೇಸಲ್ಲಿ ಸೇರಿಸ್ಕೊಂಡ್ಬಿಟ್ಟಿರ್ತಾರೆ, ಅವ್ರ ಮೇಲೂ FIR ಆಗಿಬಿಟ್ಟಿರುತ್ತೆ. ಹಾಗೇನೆ ಕೆಲವು ಯುವಕರಂತೂ ಈ ಪೊಲಿಟೀಷಿಯನ್ಸ್ಗೆ ಸುಮ್ಮನೆ ಉಪಯೋಗಕ್ಕೆ ಬಂದುಬಿಟ್ಟಿರ್ತಾರೆ, ಅಂದರೆ ಅವ್ರ ಚುನಾವಣಾ ಪ್ರಚಾರಕ್ಕಿರ್ಬೋದು, ಇನ್ಯಾವುದೋ ಪ್ರತಿಭಟನೆ ಅದು ಇದು ಅಂತ ಹೇಳಿ ಅವ್ರ ಮೇಲೆ ಯಾವುದೋ ಒಂದು FIR ಆಗಿಬಿಟ್ಟಿರುತ್ತೆ. ಇದೆಲ್ಲ ರೀಸನ್ಸ್ಗೋಸ್ಕರ ಅವ್ರ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಬಾರದು ಅನ್ನೋದು ರಿಸ್ಟ್ರಿಕ್ಷನ್ಸು ಇರೋದಿಲ್ಲ. ಹಾಗೇನೆ ಯಾರೋ ಒಬ್ಬ ಯುವಕ 21 ವರ್ಷಕ್ಕೆ ಮದುವೆ ಆಗಿರ್ತಾನೆ, ಅವ್ರ ಹೆಂಡತಿ ಏನೋ ಡೌರಿ ಹೆರಾಸ್ಮೆಂಟು ಅದು ಇದು ಅಂತ ಕೇಸ್ಗಳು ಹಾಕೊಂಡಿರ್ತಾರೆ, ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ಗಳು ಹಾಕೊಂಡು ನಿಂತಿರ್ತಾರೆ. ಹಂಗನ್ಬಿಟ್ಟು ಅವ್ರಿಗೆ ಇನ್ನು ಗೌರ್ಮೆಂಟ್ ಜಾಬ್ಗೆ ಎಲಿಜಿಬಿಲಿಟಿ ಇದ್ರೂ ಅವ್ರ ಅಪ್ಲಿಕೇಶನ್ ಹಾಕೋಬಾರ್ದು ಅನ್ನೋದು ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅವ್ರ ಅಪ್ಲಿಕೇಶನ್ನ ಹಾಕೋಬೋದು, ಆದರೂ ಗೌರ್ಮೆಂಟ್ ಕೆಲಸ ಸಿಕ್ಕರೆ ಮಾಡ್ತಾನೂ ಇರ್ಬೋದು. ಅವ್ರದ್ದು ಆರೋಪ ಸಿದ್ಧ ಆದರೆ ಮಾತ್ರ ಅವ್ರ ಕೆಲಸ ಕಳ್ಕೊತಾರೆ, ಒಂದು ವೇಳೆ ಅವ್ರು ನಿರ್ದೋಷಿ ಅಂತ ಪ್ರೂವ್ ಆದರೆ ಅವ್ರ ಕೆಲಸ ಕಂಟಿನ್ಯೂ ಆಗುತ್ತೆ.